ದೇವರನ್ನು ಸಾರ್ವಜನಿಕವಾಗಿ ಕ್ಯಾಂಪೇನ್ ಮಾಡೋದು, ಪಬ್ಲಿಸಿಟಿ ಕೊಡೋದು. ದೇವರಿಗೆ ಪಬ್ಲಿಸಿಟಿ ಆಗಲಿ, ನಮಗೆ ಬೇಕು ಪೇಪರ್ನಲ್ಲಿ ಸುದ್ದಿ ಬರಬೇಕು, ಏನು ನಾವು ಪಾಪ್ಯುಲರ್ ಆಗಬೇಕು. ದೇವರಿಗೆ ಪಬ್ಲಿಸಿಟಿ ಕೊಡಬೇಡಿ, ಗುಟ್ಟಿನಲ್ಲಿ ಉಪಾಸನೆ ಮಾಡಿ. ಅದು ಗುಟ್ಟಿನ ಸಂಗತಿ, ಊರು ಊರು ಡಂಗುರ ಸಾರುವ ಸಂಗತಿ ಅಲ್ಲ ಅಂತ ಬಹಳ ಅಪೂರ್ವವಾದ ಸಂಗತಿ ಹೇಳಿ, ಇನ್ನು ಮುಂದೆ ಅನಿಷ್ಟಗಳಾಗುತ್ತೆ, ಏನೇನು ಅನಿಷ್ಟಗಳಾಗುತ್ತೆ, ಎಚ್ಚರದಲ್ಲಿ ಏನು ಅನಿಷ್ಟ ಆಗುತ್ತೆ, ಕನಸಲ್ಲಿ ಏನು ಅನಿಷ್ಟ ಆಗುತ್ತೆ, ಅದಕ್ಕೆ ಪರಿಹಾರ ಏನು ಅಂತ. ಅದು ಕನಸಿನಲ್ಲಿ ನಮ್ಮ ಡ್ರೀಮಾಲಜಿ, ಕನಸಿನ ಅರ್ಥ ಏನು, ಹೇಗೆ ಕನಸಿನಲ್ಲಿ ಹೇಗೆ ಅರ್ಥ, ಅದೆಲ್ಲ ಮುಂದೆ ಬರುತ್ತೆ. ಪ್ರಾಯ ನಾಳೆ ದಿವಸವೇ ಬಂದುಬಿಡ್ಬೋದು ಅದೆಲ್ಲ. ಹಾಗೆ ಅದಕ್ಕೆ ಪರಿಹಾರ ಏನು ಅಂತ ಹೇಳ್ತಾರೆ, ಅದಕ್ಕೆ ವೇದದಿಂದಲೇ ಪರಿಹಾರ, ವೇದ ಮಂತ್ರಗಳಿಂದಲೇ ಪರಿಹಾರ ಹೇಳ್ತಾರೆ ಅಂತ ಒಳ್ಳೆಯ ಭಾಗ ಮುಂದೆ ಬರುತ್ತೆ. ಅದನ್ನು ಅದು ಒಳ್ಳೆಯ ಭಾಗ ಅಂದರೆ ಇದ್ದಂಥ ಕೆಟ್ಟ ಭಾಗ ಅಲ್ಲ, ಒಳ್ಳೆಯ ಭಾಗವೇ. ಆದರೆ ಅದು ದುರುಪಯೋಗ ಮಾಡಿದ್ರೆ ಕೆಟ್ಟ ಭಾಗ ಆಗುತ್ತೆ ಅಷ್ಟೇ. ಅದು ಒಳ್ಳೆಯದು ಕೆಟ್ಟದ್ದು ಒಂದೇ, ಅದನ್ನು ನಾವು ದುರುಪಯೋಗ ಮಾಡಿದ್ರೆ ಕೆಟ್ಟದ್ದು, ಸದುಪಯೋಗ ಮಾಡಿದ್ರೆ ಒಳ್ಳೆಯದು ಅಷ್ಟೇ. ಅಂಥ ಒಂದು ಅದ್ಭುತವಾದ ಉಪನಿಷತ್ತನ್ನು ನಾವು ನೋಡ್ತಾ ಇದ್ದೇವೆ. ಅದರ ಮುಂದಿನ ಭಾಗವನ್ನು ನಾಳೆ ದಿವಸ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆಗಳು. ದಯವಿಟ್ಟು ನಾನು ಓದಿದ್ದೇನೆ ಅದು ವ್ಯರ್ಥ ಆಗದಂತೆ ಮಾಡಿ, ರಥಸ್ಯ ಭಾಗವಹಿಸಿ ಹಾಗೆ ಮಾಡಬೇಡಿ.